ಈಗ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಕಳ್ಳ ಯಾರು, ಮೋಸ್ಕಾರ್ ಯಾರು, ನಮ್ಮ ಶತ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿರೋದೇ ಒಂದು ಒಳ್ಳೆ ಶೋಧನೆ ಮಾಡಬೇಕಾದ ಪರಿಸ್ಥಿತಿ ಒಳಗೆ ಬಂದಿದೆ. ಒಬ್ಬ ಗುರು ಇದ್ದಂತೆ, ಆ ಗುರು ಹತ್ರ 5 ಜನ ಶಿಷ್ಯರುಗಳಿದ್ರು. ಗುರು ಶಿಷ್ಯರ ಪ್ರಾಮಾಣಿಕತೆ ಪರೀಕ್ಷೆ ಮಾಡೋಣ ಅಂಥೇಳಿ ಒಬ್ಬೊಬ್ರಿಗೊಂದು ಡಬ್ಬಿನಲ್ಲಿ 6 ಚಕ್ಲಿ ಹಾಕಿ, ಚಕ್ಲಿ ಗೊತ್ತಲ್ಲ, 6 ಚಕ್ಲಿ ಹಾಕಿ, ಒಂದೊಂದು ಡಬ್ಬಿನಲ್ಲಿ 6 ಚಕ್ಲಿ ಹಾಕಿ ಒಂದೊಂದು ಡಬ್ಬಿನ ಒಬ್ಬೊಬ್ಬರ ಶಿಷ್ಯರಿಗೆ ಕೊಟ್ಟಂತೆ. 5 ಜನ ಶಿಷ್ಯರಿಗೂ ಒಂದೊಂದು ಡಬ್ಬಿ, ಆ ಡಬ್ಬಿನಲ್ಲಿ ಆ ಒಬ್ಬ ಶಿಷ್ಯರಿಗೆ 6 ಚಕ್ಲಿ ಆ ಡಬ್ಬಿ ಕೊಟ್ಟಂತೆ. ನಾಳೆ ವಾಪಸ್ ತಗೊಂಬನ್ನಿ ಈ ಡಬ್ಬಿನ. ಆ ಡಬ್ಬಿನ 5 ಜನ ಶಿಷ್ಯರು ವಾಪಸ್ ತಂದ್ರಂತೆ. ಅದರಲ್ಲಿ 4 ಜನ ಅವರೊಳಗಡೆ 1 ಚಕ್ಲಿ ತಿಂದು 4-4 ಚಕ್ಲಿ ತಂದಿರುತ್ತೆ ವಾಪಸ್. 1 ಚಕ್ಲಿ ತಿಂದು 4-4 ಚಕ್ಲಿ ತಂದಿರುತ್ತೆ. ಒಬ್ಬ ಮಾತ್ರ ಅವನು ಕರೆಕ್ಟಾಗಿ 1 ಚಕ್ಲಿ ತಿಂದ ಹಾಗೆ 5 ಚಕ್ಲಿಗೆ 5 ಲೆಕ್ಕ ಅನ್ನೋ ಹಾಗೆ 5 ಚಕ್ಲಿ ಕರೆಕ್ಟಾಗಿ ತೊಗೊಂಬಂದು ವಾಪಸ್ ಕೊಟ್ಟಿದ್ದಂತೆ. ಗುರು ಹೇಳಿದಂತೆ, ನೋಡು ಇವರೆಲ್ಲ 1 ಚಕ್ಲಿ ತಿಂದಾಕ್ಬಿಟ್ಟಿದ್ದಾರೆ ಅಪ್ರಾಮಾಣಿಕರು, ಇವನು ಪ್ರಾಮಾಣಿಕ, 5 ಚಕ್ರಿ ಕೊಟ್ಟಿದ್ದೆ, 5 ಚಕ್ರಿ ಕರೆಕ್ಟಾಗಿ ತಂದಿಯಾನೆ ಅಂತ. ಆ ಪ್ರಾಮಾಣಿಕ ಎಂಥ ಬುದ್ಧಿವಂತ ಶಿಷ್ಯ ಆಗಿದ್ದಪ್ಪ ಅಂದರೆ, ಅವನು 5 ಚಕ್ಲಿನಲ್ಲಿ 1 ಚಕ್ರಿನಲ್ಲಿ 1 ಸುತ್ತಿದ್ದಂತ. ಈಗ ನಮ್ಮ ಚೌಕಿದಾರ ಇಂಥ ಬುದ್ಧಿವಂತ ಪ್ರಾಮಾಣಿಕರಾಗಿದೆ. ಇದು ಅದರಿಂದಲೇ ನಮಗೆ ಇದರೊಳಗೆ ಮೋಸ ಗೊತ್ತಾಗ್ತಿಲ್ಲ, ತಟೋಟ ಗೊತ್ತಾಗ್ತಿಲ್ಲ, ಕಳ್ತನ ಗೊತ್ತಾಗ್ತಿಲ್ಲ, ರಫೇಲ್ ಗೊತ್ತಾಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ತಿಂದು ರೀತಿ ಆಗಿದೆ ಅದ್ಭುತವಾಗಿದೆ. ಅದು ಬಂದರು ಕರ್ಮ ನಮಗೆ. ಇದು ನಮ್ಮ ವ್ಯವಸ್ಥೆ. ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನು ರೂಪಿಸಿದ ರೀತಿನೇ ಮುಂದೆ ಇಂಥವೆಲ್ಲ ಬರ್ತುವೆ, ಪೀಡಿಗಳು, ಪಿಶಾಚಿಗಳು ಅಂತ ಲೆಕ್ಕ ಹಾಕಿ ಅದಕ್ಕೆಲ್ಲ ಪ್ರಿಕಾಷನರಿ ಮೆಷರ್ಸ್ ತಗೊಂಡೇ ಮಾಡಿರೋ ಸಂವಿಧಾನ. ಒಬ್ಬರು ನ್ಯಾಯಮೂರ್ತಿಗಳು ಹೇಳ್ತಾರೆ, ನಮ್ಮ ಸಂವಿಧಾನ ಇಂಟೆನ್ಷನಲಿ ಇನ್ಕಂಪ್ಲೀಟ್, ಡೆಲಿಬರೇಟ್ಲಿ ಓಪನ್ ಟೆಕ್ಸ್ಟೆಡ್ ಡಾಕ್ಯುಮೆಂಟ್ ಫಾರ್ ದಿ ಪಾರ್ಟಿಸಿಪೇಟರಿ ಎವಲ್ಯೂಷನ್ ಆಫ್ ಡೆಮೋಕ್ರೆಟಿಕ್ ಪ್ರೋಸೆಸಸ್ ಅಂತ ಹೇಳ್ತಾರೆ. ನಮ್ಮ ಸಂವಿಧಾನ ರಚನೆ ಮಾಡಿರೋ ನಮ್ಮ ತಜ್ಞರು, ಬುದ್ಧಿವಂತರು ಬೇಕು ಅಂತಲೇ ಅದನ್ನು ಅಪೂರ್ಣನೂ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಅದನ್ನು ಅಪೂರ್ಣವಾಗೂ ಇಟ್ಟಿದ್ದಾರೆ, ಜೊತೆಗೆ ಅಷ್ಟೇ ಸದುದ್ದೇಶಪೂರ್ವಕವಾಗಿ ಅದನ್ನು ಮುಕ್ತವಾಗೂ ಇಟ್ಟಿದ್ದಾರೆ. ಕಾರಣ, ಈ ಸಂವಿಧಾನ ಅಂದಿನಂದಿನ ಜನರ ಆಶೋತ್ತರಗಳಿಗೆ, ಆಸೆ ಭರವಸೆಗಳಿಗೆ, ಆಶಯ ನಿರೀಕ್ಷೆಗಳಿಗೆ ಹೇಗೆ ಸ್ಪಂದಿಸಬೇಕು ಅನ್ನೋದಕ್ಕೆ ಅದಕ್ಕೆ ಮುಕ್ತತೆ ಇರಬೇಕು, ಪಾರದರ್ಶಕತೆ ಇರಬೇಕು, ಮತ್ತು ಅದು ಅಪೂರ್ಣತೆಯೂ ಆಗಿರಬೇಕು ಅನ್ನೋದೇ ಅದರ ಹಿಂದಿನ ಆಶಯ. ಅಂಥ ಒಂದು ಪರಿಪೂರ್ಣವಾದ, ಅಪೂರ್ಣವಾದ ಆದರೆ ಪರಿಪೂರ್ಣವಾದ, ಮುಕ್ತವಾದ ಮತ್ತು ಪಾರದರ್ಶಕವಾದ ಈ ಸಂವಿಧಾನವನ್ನೇ ನಾವು ಬದಲಾಯಿಸ್ಬಿಡ್ತೀವಿ, ನಾವು ಬೇರೆ ಸಂವಿಧಾನ ಬರೀತೀವಿ, ಮನುಧರ್ಮದ ಶಾಸ್ತ್ರ ಹೇಳ್ತೀವಿ, ಆ ಹೊಸ ಸಂವಿಧಾನ ಬರೀತೀವಿ ಅಂತ ಹೊರಡುವಷ್ಟು ದುಮಾಕು. ಈ ನಾವು ಒಪ್ಪಿದ ಜನತಂತ್ರ ವ್ಯವಸ್ಥೆಯಲ್ಲಿ ಈ 72 ವರ್ಷಗಳ ಸ್ವಾತಂತ್ರ್ಯ ನಂತರ ಎಷ್ಟು ಚುನಾವಣೆಗಳನ್ನು ನಡೆದು, ಎಷ್ಟು ಸರ್ಕಾರಗಳು, ಎಷ್ಟು ಜನವಿರೋಧಿ ಆಡಳಿತಗಾರನ ಇಳಿಸಿ ಹತ್ಸಿ ಕೆಳವಿ ಕೂರಿಸಿ ಮಾಡಿರೋ ನಾವು ಇಂಥ ಮಾತನ್ನು ಯಾರಿಂದಲೂ ಕೇಳುತ್ತಿಲ್ಲ. ಈ 5 ವರ್ಷದಿಂದ ಎಷ್ಟು ದಿಮಾಕಲ್ಲಿ ಮಾತಾಡ್ತಾರೆ ಅಂದರೆ, ಈ ಸಂವಿಧಾನವನ್ನೇ ನಾವು ಬದಲಾಯಿಸ್ಬಿಡ್ತೀವಿ, ಸಂವಿಧಾನವನ್ನು ಮಾರ್ಪಾಡು ಮಾಡಿಬಿಡ್ತೀವಿ ಅಂತ ಹೊರಟಿದ್ದಾರೆ.